ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅಖಿಲ್ ಕ್ಷೇಮಕ್ಕಾಗಿ ನಾಳೆ ಬೆಳಗ್ಗೆ ಕುಲದೇವತಾ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ ಅಪ್ಪ? ಅಖಿಲ್ ಕ್ಷೇಮಕ್ಕೋಸ್ಕರ ಅಂತ ಹೇಳ್ತಿದ್ದೀರಾ ಅಂದ್ಮೇಲೆ ಪೂಜೆಗೆ ಬೇಕಾಗಿರೋ ಎಲ್ಲಾ ತಯಾರಿನ ನಾನೇ ಮಾಡ್ತೀನಿ. ನೀನಲ್ಲ ಮಾಡಬೇಕಾಗಿರೋದು. ಮತ್ತೆ ಯಾರು ಮಾಡಬೇಕು? ಯಾರು ಮಾಡಬೇಕು ಅವರೇ ಮಾಡಬೇಕು. ಅಲ್ಲಿ ನೋಡು ಬರ್ತಾ ಇದ್ದಾರೆ. ಹುಡುಗಿ ಹೇಳಿ ತಾತ. ನಾಳೆ ಬೆಳಗ್ಗೆ ಸರಿಯಾಗಿ 6:30 ಕುಲದೇವತೆ ಪೂಜೆ ಮಾಡಬೇಕು ಅಂತ ನಾನು ನಿರ್ಧರಿಸಿದ್ದೀನಿ. ಅಖಿಲ್ ಜೀವನ ಕತ್ತಲೆಯ ಭಯದಿಂದ ಬೆಳಕಿನ ಕಡೆಗೆ ಬರಬೇಕು ಅನ್ನೋದಕ್ಕೋಸ್ಕರ ಕುಲದೇವತೆ ಪೂಜೆ ಮಾಡಿಸ್ತಾ ಇದ್ದೀನಿ. ಪೂಜೆಗೆ ಬೇಕಾಗಿರೋ ಏರ್ಪಾಡೆಲ್ಲ ನೀನೇ ಸ್ವತಃ ಮಾಡಬೇಕು. ನಾನು ಮಾಡ್ತೀನಿ ತಾತ. ಕುಲದೇವತೆ ಪೂಜೆಗೆ ಬೇಕಾಗಿರೋ 11 ರೀತಿ ಹೂವನ್ನ ನೀನೇ ಸಿದ್ಧ ಮಾಡಬೇಕು. ಮಾಡ್ತೀನಿ. ಕುಲದೇವತೆಗೆ ನೈವೇದ್ಯ ಕೊಡೋ 5 ರೀತಿ ಪ್ರಸಾದವನ್ನ ಎಲ್ಲ ನೀನೇ ಸ್ವತಃ ಸಿದ್ಧ ಮಾಡಬೇಕು. ಸರಿ ಮಾಡ್ತೀನಿ. ಪೂಜೆ ಮನೆಯಲ್ಲಿ ಪೀಠದ ಮೇಲೆ ಕುಲದೇವತಾ ಪ್ರತಿಮೆನ ನೀನೇ ಸ್ವತಃ ಏರ್ಪಾಡು ಮಾಡಬೇಕಾಗತ್ತೆ. ಆಯ್ತು ತಾತ. ಆ ಕುಲದೇವತೆ ಪೂಜೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಲೋಪ ಆದರೂ ಕೂಡ ಅಖಿಲ್ಗೆ ಅಮಂಗಳ ಆಗತ್ತೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.